ಡಾಕ್ಟರ್ ಜ್ಯೋತಿ ಕುಮಾರ್ ಆಚಾರ್ಯ ಕರುನಾಡ ಇತರ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು. ಏನು ಇವತ್ತಿನ ದಿನ ನಮ್ಮ ಭಾಗ್ಯ ಮೇಡಮ್ ನೇತೃತ್ವದಲ್ಲಿ ಎಂಬಿಜೆ ಕಾಲೇಜಿಂದ ಓಪರ್ಮ್ವರೆಗೂ ಜಾಥಾ ಮಾಡಿ ಅಲ್ಲಿಂದ ಒಂದು ಹೋರಾಟ ಮಾಡ್ತಾ ಇದ್ರು. ವಿಚಾರ ಏನಂದ್ರೆ ಕಾವೇರಿಗೋಸ್ಕರ ಈಗಾಗಲೇ ಸುಮಾರು ದಿನ ಸುಮಾರು ಹೋರಾಟಗಳು ಮಾಡ್ಕೊಂಡು ಬರ್ತಾ ಇದ್ರಿ. ಸರ್ಕಾರಕ್ಕೆ ನಾಚಿಕೆ ಆಗಬೇಕು, ಏನು ಹೋರಾಟಗಾರ ನೀವು ಹೋರಾಟ ಮಾಡ್ಕೊಳ್ಳಿ ನಮ್ಮ ಪಾಡಿಗೆ ವಿಧಾನಸೌಧದಲ್ಲಿ ಕುತ್ಕೊಳ್ತೀರಿ ಅಂತ ಹೇಳ್ತಾರೆ. ನಿಜವಾಗ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ನಿಮಗೆ ಮಾನಮರ್ಯಾದೆ ಏನಾದರೂ ಇದ್ದರೆ ತಕ್ಷಣವೇ ನೀರು ನಿಲ್ಲಿಸಿ. ನಮ್ಮ ಹೋರಾಟ ಅಂತೂ ನಿಲ್ಲಲ್ಲ, ನಾವು ಪ್ರತಿದಿನ ಹೋರಾಟಗಳು ಮಾಡ್ತಾನೇ ಇರ್ತೀವಿ. ನಮ್ಮ ಪ್ರಾಣ ಕಳ್ಕೊಂಡ್ರೆ ಸರಿ, ನಾವು ಕಾವೇರಿ ನೀರಿನಂತೂ ತಮಿಳುನಾಡಿಗೆ ಬಿಡುವಂಥದ್ದಕ್ಕೆ ನಾವು ಒಪ್ಪೋದು, ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ಈಗೇನು ಸುಮಾರು ನಿನ್ನೆ ಫ್ರೀಡಮ್ ಪಾರ್ಕಲ್ಲು ಮಾಡಿದ್ರೆ, ಆಗಲೂ ಸಹ ನಮ್ಮ ಹೋರಾಟಗಾರರಿಗೆ ಧಕ್ಕೆ ಉಂಟು ಮಾಡಿದ್ದೀರಾ, ಅರೆಸ್ಟ್ ಮಾಡಿದ್ದೀರಾ, ಎಲ್ಲ ಮಾಡಿದ್ದೀರಾ, ಆದರೂ ನಮ್ಮ ಹೋರಾಟಗಳು ನಿಲ್ಲಿಸಲ್ಲ. ನಾವು ಪ್ರತಿದಿನ ಹೋರಾಟ ಮಾಡ್ತಾ ನಮ್ಮ ಕಾವೇರಿಗೋಸ್ಕರ ನಮ್ಮ ಪ್ರಾಣ ಬೇಕಾದ್ರೂ ಕೊಡ್ತೀವಿ ಅಂತ ಹೇಳಿದ್ರೆ ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.